ಸೇವಾ ಸಿಂಧು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನಿಮಗೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ಓಪನ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಮತ್ತು ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಗೂಗಲ್ ಓಪನ್ ಮಾಡ್ಕೊಂಡಿರ್ತೀರಾ, ಅಥವಾ ನಿಮಗೆ ಇಷ್ಟವಾದ ವೆಬ್ಸೈಟ್ನ ನೀವು ಓಪನ್ ಮಾಡಿರ್ತೀರಾ. ಆದರೆ ಇದರಲ್ಲಿ ನಿಮಗೆ ರೈಟ್ ಸೈಡು ಕ್ಲೋಸ್ ಬಟನ್ ಇದೆ. ಕ್ಲೋಸ್ ಬಟನ್ನ ನೆಕ್ಸ್ಟು ನಿಮಗೆ ತ್ರೀ ಡಾಟ್ಸ್ ಕಾಣುತ್ತೆ, ಅಂದರೆ ಕ್ಲೋಸ್ ಬಟನ್ ಕೆಳಗಡೆ ನಿಮಗೆ ತ್ರೀ ಡಾಟ್ಸ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಅಂತ, ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೈಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇದನ್ನ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕುಕ್ಕೀಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಅದರಲ್ಲಿ ಕುಕ್ಕೀಸ್ ನಾವು ಯಾವ ಒಂದು ಸೈಟ್ನ ಅಲೋ ಮಾಡಬೇಕು ಅಂತ ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಬಟನ್ ಕ್ಲಿಕ್ ಮಾಡೋಣ. ಆ್ಯಡ್ ಬಟನ್ ಕ್ಲಿಕ್ ಮಾಡಿದಾದಮೇಲೆ ನಾಡ ಕಚೇರಿ ವೆಬ್ಸೈಟ್ನ ನಾವು ಆ ಒಂದು ಸೈಟನ್ನು ಏನು ಸ್ಪೇಸ್ ಇರುತ್ತೆ ಅದರಲ್ಲಿ ನಾವು ಟೈಪ್ ಮಾಡಬೇಕು. ನಿಮಗೆ ಇದನ್ನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇದನ್ನು ನೀವಲ್ಲಿ ಟೈಪ್ ಮಾಡಿದಾದಮೇಲೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ನಿಮಗೆ ಆ್ಯಡ್ ಆಗಿರೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ಆ್ಯಡ್ ಆಗಿರೋ ಡಿಸ್ಪ್ಲೇ ಆಗಿದ್ದಾದಮೇಲೆ ನೀವು ಚೆಕ್ ಮಾಡಿದಾಗ ನಿಮಗೆ ಆ ಒಂದು ನಾಡ ಕಚೇರಿ ಓಪನ್ ಆಗ್ತಾ ಇರ್ತಕ್ಕಂಥ ಪೇಜು ಕ್ಲಿಯರ್ ಆಗುತ್ತೆ, ನಿಮಗೆ ನಾರ್ಮಲ್ಲಾಗಿ ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ನಾಡ ಕಚೇರಿ ವೆಬ್ಸೈಟು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಓಪನ್ ಆಗದೇ ಇರೋ ಥರ ನೀವು ಮ್ಯಾನೇಜ್ ಮಾಡಬಹುದು. ಇದರಿಂದ ಅಪ್ಲಿಕೇಶನ್ ರೈಸ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಧನ್ಯವಾದಗಳು.